ಬ್ಯುಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ತುಂಬಾನೇ ಸ್ಟ್ರಾಂಗ್. ಮದ್ವೆಗ್ ಮುಂಚೆ ಎಲ್ಲ ಗಂಡಸರು ಸ್ಟ್ರಾಂಗ್ ಆಗಿ ಇರ್ತೀವಿ, ಮದ್ವೆ ಆಗ್ತಿದ್ದಂಗೆ ಕೀ ಕೊಟ್ಟು ಬೊಂಬೆಗಳಾಗ್ಬಿಡ್ತೀವಿ. ಇರತ್ತಾನೆ ಹೇಳಿ. ತಂಗಿ ಲೈಫ್ನ ಹಾಳು ಮಾಡ್ತಿದ್ದಾನೆ ಇವನು. ಇವನು ಎಂಥವ್ನು ಅನ್ನೋದು ನನಗೆ ಗೊತ್ತು, ನನಗೆ ಮಾತ್ರ ಗೊತ್ತು. ತಪತೇ ನಮೋ ಗಣಪತೇ ನಮೋ. ಸಿಸ್ಟರ್, ಅಳಿಮಯನ ಮುಖದಲ್ಲಿ ಹೆಂಗ್ ಕಳೆ ತುಂಬಿಕೊಳ್ತಾ ಇದೆ. ಹೌದಲ್ಲ, ಅವನು ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸತ್ಯ, ಯಾವ ಪ್ರಾಬ್ಲಮ್ ಆಗದೆ ಮದುವೆ ಆದ್ರೆ ಸಾಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಲ್ಲ, ಎಲ್ಲವೂ ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೆಯುತ್ತೆ. ನೀನ್ ನಿಶ್ಚಿಂತೆಯಿಂದ ಇರು. ಇಲ್ಲ, ಹಿಂದೃತಿಗೆಡಬಾರ್ದು ಅನ್ಕೊಂಡಿದ್ದು ಆಗ್ಲೇಬೇಕು. ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ತಪ್ಪಾಗೋಯ್ತು, ಏನಾಯ್ತು ಅಂದ್ರೆ, ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ ಬಾಲಾಜಿ ಅಂತ. ನೋಡ್ತಾ ನೋಡ್ತಾನೆ ನನಗೆ ಅವನ್ಗೆ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ನಾನ್ ನಿನಗೋಸ್ಕರ ಬಂದೇ ಬರ್ತೀನಿ, ನೀನ್ ನನಗ್ ಕಾಯ್ಲೇಬೇಕು ಅಂತ ಹೇಳಿದ್ದ. ನಾನ್ ಕಾಯ್ತಾನೆ ಇದ್ದೀನಿ, ಅವನಿನ್ನು ಬಂದಿಲ್ಲ. ಇಷ್ಟೇ ಆಗಿದ್ದು ಶಿವಣ, ನನಗ್ ಕಷ್ಟ ಬಂತ, ಅದಕ್ಕೆ ಈ ಐಡಿಯಾ ಯೂಸ್ ಮಾಡಿ ದುಡ್ಡಿಸ್ಕೊಂಡೆ. ಇದ್ ಬಿಟ್ರೆ ಇನ್ನೇನು ಮಾಡಿಲ್ಲ ಶಿವಣ, ನನ್ನಣ್ಣೆ. ನಿನಗೆ ಒಳ್ಳೇದಾಗ್ಲಿ, ನೀನು ಸುಖವಾಗಿರಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊಂಡೆ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಪಾಪ ಆ ಮಾರ್ಗಿ ಮೇಡಮ್ಮು, ಬಾಲಾಜಿ ಬರ್ತಾನೆ, ಬಾಲಾಜಿ ನನ್ನ ಮದುವೆ ಆಗ್ತಾನೆ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಈಗ ಈ ವಿಷಯನ ಮಾರ್ಗಿ ಮೇಡಮ್ಗೆ ಹ್ಯಾಂಗೆ ಹೇಳೋದು ಶಿವ? No!
ನೀರು ಕುಡಿರಿ. ಬೇಡ ಸರ್, ಯಾಕೆಲ್ಲ ಒಂಥರ ಇದ್ದೀರಾ? ಏನಾಯ್ತು? ಓ, ಮಾರ್ಗಿ ಮದ್ವೆ ಮಾಡಿ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಬೇಕು ಅಂತನಾ? ಅದೆಲ್ಲ ಎಲ್ಲ ಆಗತ್ತೆ ಬಿಡಿ ಅಲ್ವಾ ಗಿರಿಜಾ ಅವ್ರೆ. ಆ ದೇವ್ರು ಇದ್ದಕ್ಕಿದ್ದಾಗೆ ನಮಗ್ ಸುಖ ಕೊಟ್ಬಿಡ್ತಾನ? ಚಾನ್ಸೇ ಇಲ್ಲ ಕಾಶಿ ಸರ್. ನನ್ನ 10 ಲಕ್ಷ ಉಳ್ಕೊಳ್ತು ಅನ್ನೋ ಖುಷಿ ಜೊತೆಗೆ ನನ್ನ ಆಸೆಗಳು ಹಾಗೆ ಉಳ್ಕೊಳ್ತು ಅಂತ ಡಬಲ್ ಖುಷಿ ನನಗೆ. ಆ ಖುಷಿಗೆ ಈ ಕಣ್ಣೀರು. ಈ ಹಳ ಕನ್ಸ್ ಅನ್ನೋದಿದೆಯಲ್ಲ, ಅದು ರಿಯಲ್ ಎಸ್ಟೇಟ್ ಇದ್ದಾಗೆ. ನಾವು ಕಟ್ಟೋ ಕನಸಿಗೆ ಒಳ್ಳೆ ಜಾಗ ಇದ್ರೆ ಸಾಲದು, ಅಕ್ಕಪಕ್ಕ ಇರೋರು ಕೂಡ ಸರಿಯಾಗಿರ್ಬೇಕು. ಇಲ್ಲ ಅಂದ್ರೆ ಕನ್ಸ್ ಕಟ್ಬೇಕಾಗಿರೋ ಜಾಗನ ನಂದಲ್ಲ ಇನ್ಯಾರ್ದು ಅನ್ಬಿಡ್ತಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀವು ಹೇಳಿದ್ದೆಲ್ಲ ಅರ್ಥ ಇದೆ, ಮಿಕ್ಕಿದ್ದೇನಿದ್ರು ನಾನು ಬಂದು ಮಾತಾಡ್ತೀನಿ. ಓಕೆ. ಏಜೆ ಹೇಳು ದುರ್ಗ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಚಂದ್ರಶೇಖರ್ ಅವ್ರು ಇದಾರಲ್ಲ ದುರ್ಗ, ಆ ವಂಶನ್ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋದೇ ಬೇಡ. ಈಚೆ ಇವಾಗ ನಾನು ಅವ್ರ ಹೆಸರು ತಗೊಳ್ದೆ ಹೋದ್ರೆ ಅಲ್ಲ ತಗೋಬಾರ್ದು. ತಗೋಬಾರ್ದು ಅಂತ ನಿಮ್ಗೆ ಅನ್ಸ್ಬೋದು, ಯಾಕಂದ್ರೆ ನಿಮ್ಗೆ ಅವ್ರ ಮೇಲೆ ಕೋಪ ಇದೆ. ಆ ವ್ಯಕ್ತಿ ಬದುಕಿದ್ರೆ 100 ಸಲ ಬೇಕಾದ್ರೂ ಕೋಪ ಮಾಡ್ಕೋಬಹುದು, ಆದ್ರೆ ಆ ವ್ಯಕ್ತಿನೇ ಇಲ್ಲಾಂದ್ರೆ ಯಾರ ಮೇಲೆ ಕೋಪ ಮಾಡ್ಕೊಳ್ತೀರಾ? ಏಜೆ ಏಜೆ ಅವ್ರ ಪರಿಸ್ಥಿತಿ ಈಗ ತುಂಬಾ ಕೆಟ್ಟದಾಗಿದೆ. ಮನೆ ನಡ್ಸಕ್ಕೂ ಸಂಸಾರ ನಡ್ಸಕ್ಕೂ ಅವ್ರ ಹತ್ರ 1 ರೂಪಾಯಿಯೂ ಇಲ್ಲ. ಆ ರೌಡಿಗಳು ಇವ್ರ ಪರಿಸ್ಥಿತಿ ಗೊತ್ತಿದ್ರು ಪದೇ ಪದೇ ಬಂದು ತೊಂದರೆ ಕೊಡ್ತಿದ್ದಾರೆ, ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಇಷ್ಟ ಯಾರು ಸಹಿಸ್ಕೊಳ್ತಾರೆ ಏಜೆ? ದುರ್ಗಾ, ನಮ್ಮ ಬ್ಯಾಂಕಿಂದ ಅವ್ರು ತಗೊಂಡಿರೋ ದುಡ್ಡು ಸ್ವಲ್ಪ ಅಲ್ಲ, ಎಂತ ದಡ್ಡನು ಕೊಟ್ಟರು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ ಅಷ್ಟು ದುಡ್ಡಿದೆ. ಅಷ್ಟೆಲ್ಲ ದುಡ್ಡಿದ್ದು ಸಂಸಾರ ನಡೆಸೋಕ್ಕೂ ಕಷ್ಟ ಅಂದ್ರೆ ನೀನೇ ಯೋಚನೆ ಮಾಡು. ನನಗೂ ಅದೇ ಅರ್ಥ ಆಗ್ತಿಲ್ಲ ಏಜೆ. ಹಣನ ಕದಿಲೇಬೇಕು ಅನ್ನೋ ಮನಸ್ಥಿತಿ ಇರೋ ವ್ಯಕ್ತಿ ಆಗಿದ್ರೆ ಲೀಲಾತೆಗೆ ಅವ್ರು ಹೇಳಿ ಈ ಮನೆಯಿಂದ ಹಣನ ಲಪಟಾಯಿಸಬಹುದಾಗಿತ್ತು, ಅಥವಾ ಬೇರೆ ದಾರಿಗಳಿತ್ತು. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ. ದುಡ್ಡಿನ ವಿಚಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಮತ್ತಿದ್ರಲ್ಲಿ ಯಾರೋ ಇದ್ದಾರೆ, ಅವ್ರ ಹತ್ರ ಹಣ ಇದ್ದಿದ್ರೆ ಆ ರೌಡಿಗಳ ಹತ್ರ ಹೋಗಿ ಮೀಟರ್ ಬಡ್ಡಿನಲ್ಲಿ ಹಣ ತಗೊಳ್ತಿದ್ರ? ಆ ರೌಡಿಗಳ ಹತ್ರ ಮಾತಾಡೋದಕ್ಕೆ ಜನಗಳು ಹೆದರ್ಕೊಳ್ತಾರೆ. ಅಂತದ್ರಲ್ಲಿ ಇವ್ರು ಹೋಗಿ ಹಣ ತಗೊಂಡಿದ್ದಾರೆ ಅಂದ್ರೆ ಅಂಕಲ್ ಹತ್ರ ಹಣ ಇಲ್ವೇ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏಜೆ. ದುರ್ಗ ಹೇಳ್ತಿರೋದು ನಿಜನೇ. ಅಷ್ಟೆಲ್ಲ ದುಡ್ಡಿದ್ರು ರೌಡಿ ಹತ್ರ ಹೋಗಿ ಮೀಟರ್ ಲೆಕ್ಕಕ್ಕೆ ದುಡ್ಡು ತಗೊಂಬರೋ ಅಂತ ಕ್ರಮ ಏನಿರ್ತಿತ್ತು? ಎಲ್ಲೋ ಏನೋ ಆಗಿದೆ. ಹಲೋ, ನಮ್ಮ ಬ್ಯಾಂಕಿಂದ ಚಂದ್ರಶೇಖರ್ ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಆಯ್ತಲ್ಲ ಅಮೌಂಟು, ಅದು ಯಾವ ಅಕೌಂಟಿಗೆ ಹೋಗಿದೆ ಅಂತ ಡೀಟೇಲ್ಸ್ನ ತೆಗೆಸಿ.
ದುರ್ಗೆ ಹೇಳೋ ಪ್ರಕಾರ ಇವ್ರ ನಿಜವಾಗ್ಲೂ ಹಣದ ಸಮಸ್ಯೆ ಇದ್ರೆ ಇವತ್ತು ಗೊತ್ತಾಗತ್ತೆ. ಸತ್ಯನ ಬಚ್ಚಿಡ್ಬೋದು, ಮುಚ್ಚಿಡಕ್ಕಾಗಲ್ಲ. ನಿಜವಾಗ್ಲೂ ಇವರು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರೆ ಅವರಿಗೆ ನಿಜವಾದ ಹಣದ ಸಮಸ್ಯೆ ಇರುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಖುಷಿ ಅಲ್ಲಿದ್ದಾಳೆ, ಇವ್ರ ಕಣ್ ತಪ್ಸಿ ಖುಷಿ ನೋಡಕ್ಕೆ ಒಳಗೆ ಹೇಗೆ ಹೋಗ್ಲಿ? ಇವ್ರ ಯಾಕೆ ಎಲ್ಲಿ ನಿಂತ್ಕಂದ್ರು? ಅವ್ರು ನೋಡ್ತಿರೋದು ನೋಡಿದ್ರೆ ಆ ಮನೆ ಬಳಿಕ್ ಹೋಗ್ಬೇಕು ಅನ್ನೋ ಹಂಗದೆ. ಯಾರ ಮನೆ ಅದು? ಮೇಡಮ್ ಅವ್ರೆ, ನೀವ್ ಹಂಗೆ ನೋಡ್ಬಿಡ್ರಿ, ಏನಾದ್ರು ಪ್ರಾಬ್ಲಮ್? ನೋಡಿ, ನಾನ್ ನಿಮಗೆ ಅವತ್ತೇ ಹೇಳ್ದೆ ನಾನ್ ಕಮಲಿ ಅಲ್ಲ ಅಂತ. ಸುಮ್ನೆ ನನ್ ಹಿಂದೆ ಯಾಕೆ ಬರ್ತಿದ್ದೀರಾ? ಮೇಡಮ್ ತಪ್ಪು ತಿಳ್ಕೊಬೇಡಿ, ಕಮಲಿ ಕಮಲಿ ಅಂತ ನಿಮಗ್ ಬೋ ತೊಂದ್ರೆ ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ನಿಮ್ಗೆ ಏನಾದ್ರು ಸಹಾಯ ಮಾಡಿ ಆ ಪಾಪನ ಕಳ್ಕೊಳಮ್ಮ ಅಂತ. ನನಗೆ ಯಾರ ಸಹಾಯನೂ ಬೇಡ, ಏನೂ ಬೇಡ. ದಯವಿಟ್ಟು ನೀವಿಲ್ಲಿಂದ ಹೊರಡಿ ಪ್ಲೀಸ್. ಮೇಡಮ್ ನಾನು ಅವಾಗಿಂದ ಗಮನಿಸ್ತಾ ಇದ್ದೀನಿ, ನೀವು ಮನೆ ಕಡೆಗೆ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀರಾ, ಏನಾದ್ರೂ ಇದ್ರೆ ಹೇಳಿ. ನಾನು ಏನೂ ಇಲ್ಲ ಅಂತ ಹೇಳದ್ನಲ್ಲ, ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ? ಏನೂ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇಲ್ವಲ್ಲ. ಸರಿ, ಏನು ಅಂತ ಹೇಳ್ತೀನಿ, ಮಾಡ್ತೀರಾ? ಏನಾದ್ರೂ ಹೇಳಿದ್ರೆ ಅದೇನು ಅಂತ ಮಾಡ್ಬೋದಪ್ಪ. ನಾನು ಈ ಮನೆ ಒಳಗೆ ಹೋಗ್ಬೇಕು, ಆದ್ರೆ ಸೆಕ್ಯೂರಿಟಿ ಇದ್ದಾರೆ, ನಾನು ಬೇರೆ ಕಡೆಯಿಂದ ಹೋಗ್ಬೇಕು. ಆಗತ್ತಾ? ಹೇಳದ್ನಲ್ಲ ನಿಮ್ ಕೈಯಲ್ಲ ಆಗಲ್ಲ, ಏನೇನೋ ನೆಪ ಹಿಡ್ಕೊಂಡು ಮಾತಾಡ್ಸಕ್ ಬರ್ಬೇಡಿ, ನೀವ್ ಹೊರಡಿ. ಮೇಡಮ್ ಅವ್ರೆ ಬನ್ನಿ. ಎಲ್ಲಿಗೆ? ನೀವ್ ಹೇಳಿದ್ರಲ್ಲ ಮನೆ ಒಳಗೆ ಹೋಗ್ಬೇಕು ಅಂತ, ಬನ್ನಿ ಬನ್ನಿ ಅತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆ ಮನೆ ಹಾಳು ರತ್ನವೇಣಿ, ಮಧ್ಯಾಹ್ನ ಆದ್ರೂ ಪಾಪಗೆ ಏನು ತಿನ್ನೋ ಕೊಡ್ಸಿಲ್ಲ ಅಂದ್ರೆ ಇನ್ನೆಂಥ ಕೆಟ್ಟ ಹೆಂಗ್ಸಿರ್ಬೇಕು? ಏನ್ ಮಾಡ ಚಿಕ್ಕಮ್ಮ, ಆ ರತ್ನವೇಣಿಗೆ ಪುಟಾಣಿ ಜಾನಿ ಮಗು ಅಲ್ಲ, ನಮ್ಮ ಮಗು ಅಂತ ಗೊತ್ತಾದ್ಮೇಲೆ ಈ ರೀತಿ ಮಾಡ್ತಾ ಇರೋದು. ಮೊದ್ಲೆಲ್ಲ ಪುಟಾಣಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು. ಮಗು ಯಾರ್ದಾದ್ರೆ ಏನಪ್ಪ, ಮಕ್ಕಳು ದೇವ್ರ ಸಮ, ಆತರನು ಯೋಚನೆ ಮಾಡ್ಬೋದಲ್ವಾ? ಪಾಪ ಪುಟಾಣಿ ಎಷ್ಟು ಹಸು ಅಂತ ಒದ್ದಾಡಿರ್ತಾಳೋ ಏನೋ, ಆ ಹೆಂಗ್ಸಿಗೆ ಕನಿಕರನೇ ಬಂದಿಲ್ಲ ಅಂದ್ರೆ ಛೇ. ಸದ್ಯ ನೀನು ಹಣ್ಣು ಕೊಟ್ಟು ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಪಾರು, ಇಲ್ಲ ಅಂದ್ರೆ ಹಸುವಲ್ಲಿ ಒದ್ದಾಡ್ಬೇಕಾಗಿತ್ತವಳು. ಎಷ್ಟೇ ಆದ್ರೂ
ಪುಟಾಣಿ ನೀನ್ ಹೆತ್ತ ಮಗಳಲ್ವಾ? ಹೆತ್ತ ಕರಳಿನ ಸಂಕಟ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತಿರತ್ತೆ. ಅದಕ್ಕೆ ಅವಳ್ ಸರಿಯಾಗಿ ತಿಂದಿಲ್ಲ ಅಂತ ನೀವು ಅವಳಿಗೋಸ್ಕರ ಕಾಯ್ತಾ ಇದ್ದೀರಾ ತಾನೆ? ನಮ್ ಮಗು ಅವ್ರ ಜೊತೆ ಹೊರಗಡೆ ಹೋಗಿರುವಾಗ ನಮ್ಗೆ ಹೇಗ್ ಊಟ ಸೇರುತ್ತೆ ಹೇಳಿ? ನಾವಿಬ್ರು ಹೇಗ್ ನೆಮ್ಮದಿಯಾಗಿರೋದಕ್ಕಾಗತ್ತೆ ಚಿಕ್ಕತ್ತೆ? ಹೌದು, ನೀನ್ ಹೇಳೋದು ನಿಜಾನೆ. ಆ ರತ್ನವೇಣಿ ಮಗುನ ಕ್ಷೇಮವಾಗಿ ಮನೆಗೆ ವಾಪಸ್ ಕರ್ಕೊಂಡ್ ಬರೋವರೆಗೂ ಈ ಟೆನ್ಷನ್ ತಪ್ಪಿದಲ್ಲ. ಅಯ್ಯೋ, ನೀ ನನ್ ಹೊಟ್ಟೆನಾ ಇಲ್ಲ ಕನ್ನಂಬಾಡಿ ಕಟ್ಟೆನಾ? ಈಗ ತಾನೆ ಒಂದ್ ಮಂತ್ರಿ ಹಂಟಿಂದಿಯಲ್ಲ ತಾಯಿ. ಹೊರಗಡೆ ಏನು ತಿನ್ಬಾರ್ದು, ಮನೆ ಊಟನೇ ಮಾಡ್ಬೇಕು ಅಂತ ಪಾರುಣೆ ಹೇಳಿದಳ್ ತಾನೆ? ಹೌದು ಹೇಳಿದಾಳೆ. ಮತ್ತೆ ಈಗ ನಾನೇನಾದ್ರೂ ನಿನ್ ಕೊಡ್ಸಿ ಅದ್ರಿಂದ ನಿನ್ನ ಆರೋಗ್ಯ ಹಾಳಾದ್ರೆ? ಸರಿ, ಹಾಗಾದ್ರೆ ಮನೆಗೆ ಹೋಗೋಣ ಬನ್ನಿ. ನಿಧಾನಕ್ಕೆ ಆಮೇಲೆ ಹೋಗೋಣ ಇರೋ. ಹಾ, ಏನ್ ಅಜ್ಜಿ ಅಲ್ಲ ಅಂತಿದ್ಯಾ? ಅಕ್ಕಿನ ಅಜ್ಜಿನ ಎಲ್ಲಿ? ಅಲ್ಲಿ. ಅಲ್ಲಿ ಯಾರು ಇಲ್ಲ. ಏಯ್, ಸುಮ್ ಸುಮ್ನೆ ನನ್ನ ಆಟ ಆಡಿಸ್ಬೇಕು ಅಂತ ಸುಳ್ಳು ಹೇಳ್ತಿದ್ಯಾ? ಬಿಟ್ರೆ ಊರಲ್ಲಿರೋರ್ನೆಲ್ಲ ಅಜ್ಜಿ ಅಂತೀಯ. ನಡಿ ಹೋಗೋಣ ಬಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೋದ ವರ್ಷ ಮಳೆ ಬರಲಿಲ್ಲ, ಈ ವರ್ಷ ಮಳೆ ಬಂದು ಫಸಲು ಚೆನ್ನಾಗಾಯ್ತು. ಸಾಲ ಕೊಟ್ಟವರಿಗೆ ಸಾಲ ತೀರಿಸ್ಬಿಡೋಣ ಅನ್ಕೊಂಡಿದ್ದೆ, ಆದ್ರೆ ಬೆಲೆನೆ ಕುಸಿದೋಯ್ತು. ಈಗ ಒಬ್ಬ ಸರ್ಕಾರದಿಂದ ನಿಧಿ ಕೊಡಿಸ್ತೀನಿ ಅಂತ ನನ್ನ ತಾವ ಹೆಬ್ಬೆಟ್ಟು ಹಾಕ್ಸ್ಕೊಂಡು ಈಗ ಜಮೀನೇ ನಂದು ಬಿಟ್ಟೋಗು ಅಂತವನೆ. ಹಂಗೇನಾದ್ರೂ ಆದ್ರೆ ನಮ್ ಕುಟುಂಬನೇ ಬೀದಿಗೆ ಬಂದ್ಬಿಡುತ್ತದೆ. ಅಳ್ಬಡಿ ಯಜಮಂದ್ರ, ಅಳ್ಬಡಿ ಅಂದ ಅಲ್ಲ ಬುದ್ಧಿ. ನೀವು ಬಡ್ಡಿ ವ್ಯವಹಾರ ಬಿಟ್ಬಿಟ್ಟು ವ್ಯವಸಾಯಕ್ಕೆ ಇಳಿದಿದ್ರಿ ಅಂತ ಕೇಳ್ಪಟ್ಟೆ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಬೇಡ ಬುದ್ಧಿ, ನಿಮ್ಗೆ ಈ ಕಷ್ಟ ಬೇಡ. ಎಲ್ಲ ಸಂದಾಗಿರೋ ದೊಡ್ಡ ಮನೆಯವ್ರು ನೀವು, ನಿಮ್ಗೆ ಯಾಕೆ ಇಷ್ಟ? ನಮ್ ಸಾವ್ ಹೆಂಗೋ ಸಾಯ್ತೀವಿ ಬಿಡಿ. ಅಪ್ಪಯ್ಯ ಏನೇನೋ ಮಾತಾಡ್ಬೇಡ ನೀನು. ಅಣ್ಣ ದುಡ್ಡು ಕೊಡ್ತೀನಿ ಅಂತ ಹೇಳ್ತವ್ರೆ ತಾನೆ, ಈಗ ಈ ವಿಷಯ ಎಲ್ಲ ಬಿಡು, ಮನೆಗ್ ನಡಿ. ನನ್ನ ಒಬ್ಬನ ಜೀವ ಏನೋ ಕಾಪಾಡ್ಬಿಟ್ರಿ. ನನ್ನಂಗೆ ಎಷ್ಟು ಜನ ಇದ್ದಾರೆ ಗೊತ್ತಾ ಬುದ್ಧಿ ನಿಮ್ಗೆ? ನಿಮ್ಗೆ ಗೊತ್ತಿಲ್ಲ ಅಲ್ಲ, ಬನ್ನಿ ನಾನೇ ತೋರಿಸ್ತೀನಿ. ಎಲ್ಲ ಯಾಕೆ ಸುಮ್ಕಾಗ್ಬಿಟ್ರಿ? ನಿಮ್ ಕಷ್ಟ ಏನೈತೆ ಹೇಳ್ಕೊಳ್ರಿ. ನಮ್ ಕಷ್ಟ ಕೇಳಕ್ ಬಂದವ್ರೆ, ಹೇಳ್ಕೊಳ್ರಪ್ಪ, ಹೇಳ್ಕೊಳ್ರಮ್ಮ. ಹೌದು ನೋಡಿ, ನಿಮ್ ಕಷ್ಟ ಏನೇ ಇದ್ರು ಹೇಳಿ, ಅಣ್ಣ ಬಂದಿರೋದ ನಿಮ್ ಜೊತೆ ಮಾತಾಡ್ಲಿಕ್ಕೆ. ನಮ್ ಕಷ್ಟ ಕೇಳಕ್ ಇಲ್ಲಿಗಂಟ ಯಾಕೆ ಬಂದಣ? ನೀವು ಬಂದಿರೋದ್ಗಾದ್ರೂ ನಾವ್ ಹೇಳಲೇಬೇಕು. ಅಣ್ಣ, ಫ್ಯಾಕ್ಟ್ರಿ ಕಟ್ಬೇಕು ಅಂತ ನಮ್ ಜಮೀನ್ನ ಬಲವಂತ ಕಿತ್ಕೊಂಡ್ರಣ, ಆದ್ರೆ ಹೇಳ್ದಷ್ಟು ಕಾಸು ಕೊಟ್ಟಿಲ್ಲ ಅಣ್ಣ.
ಯಾವನೋ ಒಬ್ಬ ಬಂದು ಹೆಬ್ಬೆಟ್ಟು ಅಂದ. ನನಗೆ ಇದ್ದೇ ಇಲ್ಲ, ನಾನು ಏನದೆ ಅಂತ ತಿಳ್ಕೊಳ್ದೆ ಪತ್ರಕ್ಕೆ ಹೆಬ್ಬೆಟ್ಟು ಹೊತ್ಬಿಟ್ಟೆ. ಮಾರನೇ ದಿನ ಬಂದು ನನ್ನ ಜಮೀನ ಅವಂದು ಅಂತ ಹೇಳ್ತಾವನೆ. ನಮ್ಮ ಕುಲ್ಕಸ್ಬೆ ವ್ಯವಸಾಯ, ಮಳೆನ ನಂಬಿಕೊಂಡು ಉಳ್ಮೆ ಮಾಡೋರು. ಆದರೆ 2 ವರ್ಷದಿಂದ ನಾವು ಪಡ್ತಾರ ಕಷ್ಟನ ಹೇಳ್ಕೊಳಕ್ ಆಯ್ತಿಲ್ಲ. ನಮ್ಮನೆಗೆ ಹೆಂಗಸರು ಮಕ್ಕಳು ಹಿರಿಯರು ರೋಗದಿಂದ ಬಳ್ತಾವ್ರೆ, ಅವನ್ನ ಆರೈಕೆ ಮಾಡಕ್ಕೆ ಆಗ್ತಾ ಇಲ್ಲ. ನಾವು ದುಡಿಯೋ 6 ಕಾಸಿನಲ್ಲಿ ಇಟ್ಟು ಕೂಡ ತರಕಾಗ್ತಿಲ್ಲ ಅಣ್ಣ. ಅನ್ನ ಆಗ್ತಿದ್ ಕೈಗೆ ಈಗ ಕಟ್ಟಾಗೈತೆ. ಇಷ್ಟೊತ್ತು ತಾಳ್ಮೆ ಇಟ್ಕೊಂಡು ನಮ್ ಕಷ್ಟನೆಲ್ಲ ಕೇಳಿದ್ಯಾ? ನಮ್ ಕಷ್ಟ ಕೇಳಿ ನಿನ್ ಕಣ್ಣಾಗೂ ನೀರ್ ಹಾಕಿದ್ಯಾ? ನಮ್ಮ ಪಾಲಿಗೆ ಎಂದು ಹಂಗಾದ್ರೆ ಈ ಊರಿನ ಹಕ್ಕ ಇದೆ ಅಂತ ಅಲ್ವಪ್ಪ? ಎಷ್ಟೋ ಜನ ಹೊಂಟೋದ್ರು ಹೋದವರೆಲ್ಲ ಈ ಊರ ಇದ್ರು ನೋಡ್ಬೇಕು. ಹಂಗ ಮಾಡ್ತೀಯಲ್ಲ ಮಗ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವರೇ, ಯಾಕೆ ಹಾಗೆ ಮಾತಾಡಿದ್ರಿ ನೀವು? ಅವ್ರಿಗೆ ಬೇಜಾರಾಗಲ್ವಾ? ತುಳಸಿ ಅವರೇ, ನಾನು ನಿಮ್ಮನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ, ಹಾಗೆ ನಮ್ಮ ವಂಶವೃಕ್ಷದಲ್ಲಿ ನನ್ನ ಧರ್ಮಪತ್ನಿ ಹೆಸರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ನನ್ನ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ಕಷ್ಟದಲ್ಲಿ ಮಾತ್ರ ನಿಮಗೆ ಪಾಲು ಸಿಗ್ತಾ ಇದೆ, ಖುಷಿಯಲ್ಲಿ ಪಾಲು ಕೊಡೋಕ್ಕೆ ನಿಮಗೆ ಖುಷಿನೇ ಸಿಗ್ತಿಲ್ಲ. ಒಂದಲ್ಲ ಒಂದು ಗೋಲ್ ಈಗ ನಿಮ್ಮನ್ನು ನಮ್ಮ ವಂಶವೃಕ್ಷದಲ್ಲಿ ಸೇರಿಸೋದ್ರಿಂದ ನೀವು ಎಲ್ಲದಕ್ಕೂ ಹಕ್ಕುದಾರರಾಗ್ತೀರ. ಅದೊಂಥರ ನನಗೆ ಸಮಾಧಾನ ಕೊಡುತ್ತೆ ತುಳಸಿಯವರೇ. ಆದರೂ ಮಕ್ಕಳಿಗೆ ನೋವಾಗ್ತಾ ಇದೆ ಅಲ್ವಾ? ಅವ್ರಿಗೆ ನೋವು ಕೊಟ್ಟು ಇದೆಲ್ಲ ಯಾಕೆ ಅಂತ? ಅವ್ರಿಗೆ ನಾನು ಏನೇ ಮಾಡಕ್ಕೆ ಹೋದ್ರೂ ನೋವೇ ಆಗುತ್ತಲ್ಲ ತುಳಸಿಯವರೇ. ಈಗ ವಂಶವೃಕ್ಷದಲ್ಲಿ ನಿಮ್ಮ ಹೆಸರನ್ನು ಸೇರಿಸೋದು ನನ್ನ ನಿರ್ಧಾರ ಅಲ್ಲ, ಅದು ಕಾನೂನಿನ ನಿಯಮ. ಅದನ್ನ ಇವ್ರು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಅಲ್ಲ, ಅವ್ರ ಮನ್ಸು ಕಹಿ ಆಗೋದಾದ್ರೆ ಇದೆಲ್ಲ ಯಾಕೆ ಬೇಕು? ಇಷ್ಟು ದಿನ ಎಲ್ಲ ಹೇಗ್ ನಡ್ಕೊಂಡು ಹೋಯ್ತೋ ಹಾಗೆ ಹೋದ್ರಾಯ್ತಲ್ಲ. ಇಲ್ಲ ತುಳಸಿಯವರೇ, ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು, ಆದರೆ ಸಂದರ್ಭ ಬಂದಿರಲಿಲ್ಲ. ನಿಮಗೆ ನಮ್ಮ ಅಭಿಯವಿ ಬಗ್ಗೆ ಗೊತ್ತಲ್ಲ, ಸ್ವಲ್ಪ ದಿನ ಮನಸ್ಸು ಕಹಿಯಾಗಿರುತ್ತೆ, ಆಮೇಲೆ ಸರಿ ಹೋಗ್ತಾರಷ್ಟೇ. ಈಗಾಗಲೇ ನೀವು ಯಜಮಾನಿ ಅಂತ ಹೇಳಾಗಿದೆ, ಇನ್ನು ಕಾನೂನು ಪ್ರಕಾರ ನೀವು ಯಜಮಾನಿ ಆಗ್ತೀರಾ ಅಷ್ಟೇ. ಮೊದಲನೇದಾಗಿ ಯಾವ ಪಟ್ಟದಾಸೆನೂ ಇಲ್ಲ ನನಗೆ, ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮತ್ತೆ ಇದೊಂದು ವಿಚಾರದಿಂದ ಮನೆಯಲ್ಲಿ ಅಶಾಂತಿ ಸೃಷ್ಟಿ ಆಗತ್ತೆ ಅನ್ನೋ ಆತಂಕ ನನಗೆ. ಅಶಾಂತಿ ತಾನಾಗಿ ಸೃಷ್ಟಿ ಆಗೋದಲ್ಲ, ಅದನ್ನ ನಾವು ಮಾಡ್ಕೊಳ್ಳೋದು. ಈ ವಿಷಯನ ಇಷ್ಟೆಲ್ಲ ಎಳೆದಾಡೋ ಅಗತ್ಯನೇ ಇರಲಿಲ್ಲ, ಆದರೆ ಮಕ್ಕಳು ಹೀಗೆ ಮಾಡ್ತಿದ್ದಾರೆ. ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೇನೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೀವು ನೊಂದ್ಕೊಳ್ಳೋ ಅಗತ್ಯನೂ ಇಲ್ಲ. ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆರಾಮಾಗಿ ನಿದ್ದೆ ಮಾಡಿ. ಯಾಕೆ ತುಳಸಿಯವರೇ, ಯಾವುದಾದ್ರೂ ಲಾಲಿ ಹಾಡಬೇಕಾ? ನಾನು ಹಾಡಕ್ಕೆ ರೆಡಿ, ಆದರೆ ನಾನು ಹಾಡೋ ರೀತಿಗೆ ನಿದ್ರಾದೇವಿ ರೂಮ್ ಡೋರ್ವರೆಗೆ ಬಂದವಳು ವಾಪಸ್ ಓಡೋಗ್ತಾಳೆ. ಓಕೆನಾ? ಅಪ್ಪ ಬನ್ನಿ.
ಅಂದಾಗೆ ಸತ್ಯ, ನಾನು ಆಗ್ಲೇ ಹೇಳಿದ್ನಲ್ಲ ನಿನ್ ಬಗ್ಗೆ ತುಂಬಾ ಕೇಳಿದೀನಿ ಅಂತ. ನಿನ್ಗೆ ನ್ಯಾಯ ನೀತಿ ಧರ್ಮ ಅಂದ್ರೆ ತುಂಬಾ ಕಾಳಜಿ ಅಲ್ವಾ? ಹೌದು ಅಮ್ಮ. ಯಾಕಮ್ಮ, ಮೊನ್ನೆ ಟಿವಿಲಿ ನಿನ್ ಸಂದರ್ಶನ ನೋಡ್ತಾ ಇದ್ದೆ, ಅದರಲ್ಲಿ ಪೊಲೀಸ್ ಅಧಿಕಾರಿ ಮಗ ಆದ್ರೇನು ತಪ್ಪು ಮಾಡದ್ನಲ್ಲ ಅದಕ್ಕೆ ಹೊಡೆದೆ ಅಂತ ನೀನ್ ಧೈರ್ಯವಾಗಿ ಹೇಳಿದ್ಯಲ್ಲ, ಕಟ್ಸ್ಬೇಕು. ನನಗೆ ಅವನ್ ಯಾರು ಅಂತ ಗೊತ್ತಿರ್ಲಿಲ್ಲ ಅಮ್ಮ, ಆದ್ರೆ ಅವನ್ ಪೊಲೀಸ್ ಅವ್ರ ಮಗ ಅಂತ ಗೊತ್ತಿದ್ರು ನನ್ ಪ್ರತಿಕ್ರಿಯೆಯಲ್ಲಿ ಏನು ವ್ಯತ್ಯಾಸ ಇರ್ತಿರ್ಲಿಲ್ಲ. ತಪ್ಪ ಯಾರು ಮಾಡಿದ್ರು ಅದು ತಪ್ಪೆ. ಹೆಣ್ಮಕ್ಳ ವಿಚಾರದಲ್ಲಿ ಕೆಟ್ಟದಾಗಿ ವರ್ತಿಸೋರ್ನ ನಾನ್ ಸಹಿಸಲ್ಲ. ಹೆಣ್ಮಕ್ಳು ಅಂದ್ರೆ ಹಾಗಿರ್ಬೇಕು. ಮದ್ವೆ ಮುಂಚೆನೂ ಹೀಗೇನೆ, ಯಾವಾಗ್ಲೂ ಗಲಾಟೆ ಮಾಡ್ಕೊಂಡ್ ಬರೋಳು. ಏರಿಯಾ ಜನ ಎಲ್ಲ ಮೂರು ಹೊತ್ತು ಇವಳ ಬಗ್ಗೆ ಕಂಪ್ಲೇಂಟ್ ಹೇಳೋದು, ನನ್ಗಂತೂ ಸಾಕ್ ಸಾಕಾಗಿ ಹೋಗೋದು. ಆದ್ರೆ ಇವಳು ಎಷ್ಟೇ ಗಲಾಟೆ ಮಾಡ್ಕೊಂಡು ಬಂದ್ರು ನ್ಯಾಯದ ಪರವಾಗಿ ಹೋರಾಡ್ತಿದ್ಲು. ಅಷ್ಟೇ ಅಲ್ಲ, ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅಪಾಯನ ಮೈ ಮೇಲೆ ಎಳ್ಕೊತಾ ಇದ್ಲು. ಆದ್ರೆ ಈಗ ಯಾಕೋ ಹುಡುಗಿ ಮದ್ವೆ ಆದ್ಮೇಲೆ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ. ಸೀತಾ ಅವ್ರಿಗೆ ತಕ್ಕ ಸೊಸೆ ಆಗಿರೋದಕ್ಕೆ ಮಾಡಿರೋ ಪ್ರಯತ್ನ, ಅದರಲ್ಲಿ ಅವಳು ಯಶಸ್ಸು ಕಂಡ್ಲಲ್ಲ, ಅದು ನಮಗೆ ತುಂಬಾ ಆಶ್ಚರ್ಯ ಆಗಿರೋದು. ನಮ್ ಗಂಡು ಹುಡುಗಿನ ಒಳ್ಳೆ ಹೆಣ್ಮಗು ಆಗಿಸಿದ್ದು ನಮ್ ಸೀತಮ್ಮ. ಹಾಗಂತ ಸತ್ಯ ಯಾವತ್ತಿಗೂ ತನ್ನ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ಗಿರಿಜಮ್ಮ. ಸಮಯ ಸಂದರ್ಭ ಅಂತ ಬಂದಾಗ ಯಾವತ್ತಿಗೂ ಅವಳು ಹಿಂಜರ್ದಿಲ್ಲ. ಪರಿಸ್ಥಿತಿಗೆ ಮುಖ ಮಾಡಿ ಹೋಗಿಲ್ಲ ಗೊತ್ತಾ, ತನ್ನ ತನ ಇಟ್ಕೊಂಡೆ ಕೋಟೆ ಮನೆಗೆ ಒಳ್ಳೆ ಸೊಸೆ ಅಂತ ಅನ್ಸ್ಕೊಂಡಿದ್ದಾಳೆ ನಮ್ ಸತ್ಯ. ಅದೇನೋ ನಿಜ ಅಖಿಲ ಅವ್ರೆ, ಒಂದ್ಸಲ ಮಾರ್ಕೆಟ್ ಅಲ್ಲಿ ಕಳ್ಳರು ನನ್ನ ಮಾಂಗಲ್ಯನೆ ಕಿತ್ಕೊಂಡು ಹೊರಟು ಹೋಗ್ಬಿಡ್ಬೇಕಾ, ಅವಾಗ ನೋಡ್ಬೇಕು ಇವಳು ವರ್ಸೇನ. ಅವಳ ಜೊತೆ ಸರಿಯಾಗಿ ಫೈಟ್ ಮಾಡಿ ನನ್ನ ಮಾಂಗಲ್ಯನ ನಂಗೆ ತಂದ್ಕೊಟ್ಲು. ಆ ಸೊಸೆ ನನ್ನ ಸೊಸೆ. ಸತ್ಯ, ನಿನ್ ಬಗ್ಗೆ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಇದುವರೆಗೂ ಹೊರಗಿನವರು ಮಾತಾಡೋದನ್ನ ಕೇಳ್ತಾ ಇದ್ದೆ, ಈಗ ಮನೆ ಜನಗಳು ಕೂಡ ಹಾಗೆ ಮಾತಾಡ್ತಿದ್ದಾರೆ, ನಿನ್ನನ್ನ ನಾನು ನೋಡ್ತಾ ಇದ್ದೀನಿ. ಸತ್ಯಕ್ಕೆ ಹೋರಾಡೋ ಈ ನಿನ್ನ ವಿಶೇಷವಾದ ಗುಣನೇ ನಿನ್ನ ವಿಶಿಷ್ಟ ವ್ಯಕ್ತಿಯನ್ನಾಗಿಸಿದೆ ಅನ್ಸುತ್ತೆ. ಗುಡ್, ವೆರಿ ಗುಡ್. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ, ಆದ್ರೆ ಅನ್ಯಾಯ ಅನ್ಕಂಡ್ರೆ ಸುಮ್ನಿರೋ ಜಾಯಮಾನನೇ ಅಲ್ಲ ನಂದು. ಸತ್ಯಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಶಭಾಷ್, ಇದಕ್ಕೋಸ್ಕರನೇ ನೀನು ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ಕೋತಿರೋದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಶೋಕ್, ಏನ್ ನಡೀತಾ ಇದೆಯಪ್ಪ ಇಲ್ಲಿ? ಹೇಳ. ಅದು ಚಿಕ್ಕಪ್ಪ, ನೀನಾದ್ರೂ ಹೇಳು, ನಾನು ಮನೆಯವ್ರೆ ಹಾಕೋಣ, ಹೊರಗಡೆ ಅವ್ರ ಟ್ರೀಟ್ ಮಾಡ್ಬೇಡ ನೀನು. ಹೇಳು, ಯಾರ್ಯಾರು ಕೊಡ್ತಾರೆ ನನಗ್ ಭಯ ಆಗುತ್ತೆ ಕಣ. ನೀನ್ ಅನ್ಕೊಂಡಿರ್ತಾರ ಎಲ್ಲ ಇಲ್ಲ ಕಣಪ್ಪ ಇಲ್ಲಿ. ಪ್ಲೀಸ್ ಹೇಳು, ಯಾನ ಹುಡುಗಿ ಅಶೋಕ? ಯಾರ ಹುಡುಗಿ ಅದು? ಹಾ ಚಿಕ್ಕಪ್ಪ, ಅವಳು ರಾಮ್ ಪ್ರೀತ್ಸಿದ ಹುಡುಗಿ. ನಮ್ ರಾಮು ಸ್ಟಡೀಸ್ ಅಂತ ಅವನ್ ಪಾಡಿಗಿದ್ದ, ಆಗೊಂದ್ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದೆ ಚಾಂದಿನಿ. ಮೊದಲು ಇಬ್ರು ಫ್ರೆಂಡ್ಸ್ ಆಗಿದ್ರು,
ನಿಧಾನಕ್ಕೆ ಇಬ್ರು ಕ್ಲೋಸ್ ಆಗಿ ಸ್ನೇಹ ಪ್ರೀತಿ ತಿರುತ್ತೆ. ಆದರೂ ಪ್ರೀತಿ ಪ್ರೇಮ ಅಂತ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಳಿಲ್ಲ ನಮ್ಮ ರಾಮ್. ಆದ್ರೆ ಇದ್ದಕ್ಕಿದ್ದಂಗೆ ಅದು ಎಲ್ಲಿ ಹೋದ್ಲೋ ಏನ್ ಕಥೆನೋ ಗೊತ್ತಿಲ್ಲ, ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಹಾಗೆ ಹೊಟ್ಟೋದ್ಲು. ಆಗ ಅವನು ಎಷ್ಟು ಡಿಪ್ರೆಸ್ ಆದ ಅಂತಂದ್ರೆ ಅವಳು ಇಲ್ಲದೆ ಇಲ್ಲಿರಕ್ಕಾಗಲ್ಲ ಅಂತ ಮಲೇಷ್ಯಾಗ ಹೊಟ್ಟೋದ. ಅವಳಿಗಷ್ಟೇ ಪ್ರೀತಿ ಇದ್ದಿದ್ರೆ ಹೀಗೆ ಹೇಳದೆ ಕೇಳದೆ ಹೋಗ್ತಿರ್ಲಿಲ್ಲ. ಇವಾಗ ಇದ್ಕಿದ್ದಂಗೆ ವಾಪಸ್ ಬಂದಿದ್ದಾಳೆ, ಏನರ್ಥ ಆಯ್ತಾರ್ದು? ರಾಮ ಅವಳನ್ನ ಒಪ್ಕೋತಾನ? ಚಾನ್ಸ್ ಇಲ್ಲ ಚಿಕ್ಕಪ್ಪ, ರಾಮ ಅವಳನ್ನ ಆಲ್ರೆಡಿ ಮರ್ತಾಗಿದೆ. ಅವಳು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದಾಳು ನನ್ಗಂತೂ ಗೊತ್ತಿಲ್ಲ, ಆದ್ರೆ ರಾಮ್ ಮನ್ಸಲ್ಲಿ ಅವಳಿಗೆ ಮಾತ್ರ ಜಾಗ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವರೇ, ಯಾಕೆ ಹಾಗೆ ಮಾತಾಡಿದ್ರಿ ನೀವು? ಅವ್ರಿಗೆ ಬೇಜಾರಾಗಲ್ವಾ? ತುಳಸಿ ಅವರೇ, ನಾನು ನಿಮ್ಮನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ, ಹಾಗೆ ನಮ್ಮ ವಂಶವೃಕ್ಷದಲ್ಲಿ ನನ್ನ ಧರ್ಮಪತ್ನಿ ಹೆಸರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ನನ್ನ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ಕಷ್ಟದಲ್ಲಿ ಮಾತ್ರ ನಿಮಗೆ ಪಾಲು ಸಿಗ್ತಾ ಇದೆ, ಖುಷಿಯಲ್ಲಿ ಪಾಲು ಕೊಡೋಕ್ಕೆ ನಿಮಗೆ ಖುಷಿನೇ ಸಿಗ್ತಿಲ್ಲ. ಒಂದಲ್ಲ ಒಂದು ಗೋಲ್ ಈಗ ನಿಮ್ಮನ್ನು ನಮ್ಮ ವಂಶವೃಕ್ಷದಲ್ಲಿ ಸೇರಿಸೋದ್ರಿಂದ ನೀವು ಎಲ್ಲದಕ್ಕೂ ಹಕ್ಕುದಾರರಾಗ್ತೀರ. ಅದೊಂಥರ ನನಗೆ ಸಮಾಧಾನ ಕೊಡುತ್ತೆ ತುಳಸಿಯವರೇ. ಆದರೂ ಮಕ್ಕಳಿಗೆ ನೋವಾಗ್ತಾ ಇದೆ ಅಲ್ವಾ? ಅವ್ರಿಗೆ ನೋವು ಕೊಟ್ಟು ಇದೆಲ್ಲ ಯಾಕೆ ಅಂತ? ಅವ್ರಿಗೆ ನಾನು ಏನೇ ಮಾಡಕ್ಕೆ ಹೋದ್ರು ನೋವೇ ಆಗುತ್ತಲ್ಲ ತುಳಸಿಯವರೇ. ಈಗ ವಂಶವೃಕ್ಷದಲ್ಲಿ ನಿಮ್ಮ ಹೆಸರನ್ನು ಸೇರಿಸೋದು ನನ್ನ ನಿರ್ಧಾರ ಅಲ್ಲ, ಅದು ಕಾನೂನಿನ ನಿಯಮ. ಅದನ್ನು ಇವ್ರು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ? ಅಲ್ಲ, ಅವ್ರ ಮನಸ್ಸು ಕಹಿ ಆಗೋದಾದರೆ ಇದೆಲ್ಲ ಯಾಕೆ ಬೇಕು? ಇಷ್ಟು ದಿನ ಎಲ್ಲ ಹೇಗೆ ನಡ್ಕೊಂಡು ಹೋಯ್ತೋ ಹಾಗೆ ಹೋದ್ರಾಯ್ತಲ್ಲ. ಇಲ್ಲ ತುಳಸಿಯವರೇ, ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು, ಆದರೆ ಸಂದರ್ಭ ಬಂದಿರಲಿಲ್ಲ. ನಿಮಗೆ ನಮ್ಮ ಅಭಿಯವಿ ಬಗ್ಗೆ ಗೊತ್ತಲ್ಲ, ಸ್ವಲ್ಪ ದಿನ ಮನಸ್ಸು ಕಹಿಯಾಗಿರುತ್ತೆ, ಆಮೇಲೆ ಸರಿ ಹೋಗ್ತಾರಷ್ಟೇ. ಈಗಾಗಲೇ ನೀವು ಯಜಮಾನಿ ಅಂತ ಹೇಳಾಗಿದೆ, ಇನ್ನು ಕಾನೂನು ಪ್ರಕಾರ ನೀವು ಯಜಮಾನಿ ಆಗ್ತೀರಾ ಅಷ್ಟೇ. ಮೊದಲನೇದಾಗಿ ಯಾವ ಪಟ್ಟದ ಆಸೆನೂ ಇಲ್ಲ ನನಗೆ, ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮತ್ತೆ ಇದೊಂದು ವಿಚಾರದಿಂದ ಮನೆಯಲ್ಲಿ ಅಶಾಂತಿ ಸೃಷ್ಟಿಯಾಗತ್ತೆ ಅನ್ನೋ ಆತಂಕ ನನಗೆ. ಅಶಾಂತಿ ತಾನಾಗಿ ಸೃಷ್ಟಿ ಆಗೋದಲ್ಲ, ಅದನ್ನ ನಾವು ಮಾಡ್ಕೊಳ್ಳೋದು. ಈ ವಿಷಯನ ಇಷ್ಟೆಲ್ಲ ಎಳೆದಾಡೋ ಅಗತ್ಯನೇ ಇರಲಿಲ್ಲ, ಆದರೆ ಮಕ್ಕಳು ಹೀಗೆ ಮಾಡ್ತಿದ್ದಾರೆ. ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೆಯೇ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೀವು ನೊಂದ್ಕೊಳ್ಳೋ ಅಗತ್ಯನೂ ಇಲ್ಲ. ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆರಾಮಾಗಿ ನಿದ್ದೆ ಮಾಡಿ. ಯಾಕೆ ತುಳಸಿಯವರೆ, ಯಾವುದಾದ್ರೂ ಲಾಲಿ ಹಾಡಬೇಕಾ? ನಾನು ಹಾಡಕ್ಕೆ ರೆಡಿ, ಆದರೆ ನಾನು ಹಾಡೋ ರೀತಿಗೆ ನಿದ್ರಾದೇವಿ ರೂಮ್ ಡೋರ್ವರೆಗೆ ಬಂದವಳು ವಾಪಸ್ ಓಡೋಗ್ತಾಳೆ. ಓಕೆನಾ?
ಅಪ್ಪ ಬನ್ನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.